ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗು ಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಅಕ್ಟೋಬರ್ 24ನೇ ತಾರೀಕಾದ ಇಂದು ಯುಎನ್ ಡೇ. ಎರಡು ಮಹಾಯುದ್ಧಗಳ ಅನಿಷ್ಟ ಪರಿಣಾಮವನ್ನು ಅನುಭವಿಸಿದ್ದ ಮಾನವ ಕುಲ ಮತ್ತೊಂದು ಮಹಾಯುದ್ಧ ನೋಡುವಂತಾಗಬಾರದು ಎಂದು ಜಗತ್ತಿನ ಪ್ರಮುಖ ನಾಯಕರು ಚಿಂತಿಸಿ ಚರ್ಚಿಸಿದ ಫಲವಾಗಿ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆಯಾಯಿತು. ಇದರ ಸ್ಮರಣಾರ್ಥ ಅಕ್ಟೋಬರ್ 24ನ್ನು ವಿಶ್ವಸಂಸ್ಥೆಯ ದಿನಾಚರಣೆಯಾಗಿ ಆಚರಿಸುತ್ತಾರೆ. ವಿಶ್ವಸಂಸ್ಥೆ ರಚನೆಯಾಗುವ ಮುನ್ನ ರಾಷ್ಟ್ರಗಳ ನಡುವಿನ ವ್ಯಾಜ್ಯಗಳನ್ನು ಬಗೆಹರಿಸಲು ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದ ರೆಡ್ ಕ್ರಾಸ್ ಮತ್ತು ಹ್ಯೂ ಕನ್ವೆನ್ಸ್ ಆಫ್ 1899 ಆ್ಯಂಡ್ 1907 ಎಂಬ ಸಂಘಟನೆಗಳಿದ್ದವು. ಒಂದನೇ ವಿಶ್ವಯುದ್ಧದ ಬಳಿಕ ಭಾರೀ ಪ್ರಮಾಣದಲ್ಲಿ ಜನರ ಪ್ರಾಣ ಆಸ್ತಿ ಹಾನಿಯಾದ ಬಳಿಕ ರಾಷ್ಟ್ರಗಳ ನಡುವೆ ಸಾಮರಸ್ಯಕ್ಕಾಗಿ ಪ್ಯಾರಿಸ್ ಶಾಂತಿ ಸಭೆ ನಡೆಸಲಾಯಿತು. ವಿಶ್ವಸಂಸ್ಥೆ ರಚನೆಯಾಗುವ ಮುನ್ನ ರಾಷ್ಟ್ರಗಳ ನಡುವಿನ ವ್ಯಾಜ್ಯಗಳನ್ನು ಬಗೆಹರಿಸಲು ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದ ರೆಡ್ ಕ್ರಾಸ್ ಮತ್ತು ಹ್ಯೂ ಕನ್ವೆನ್ಸ್ ಆಫ್ 1899 ಆ್ಯಂಡ್ 1907 ಎಂಬ ಸಂಘಟನೆಗಳಿದ್ದವು. ಒಂದನೇ ವಿಶ್ವಯುದ್ಧದ ಬಳಿಕ ಭಾರೀ ಪ್ರಮಾಣದಲ್ಲಿ ಜನರ ಪ್ರಾಣ ಆಸ್ತಿ ಹಾನಿಯಾದ ಬಳಿಕ ರಾಷ್ಟ್ರಗಳ ನಡುವೆ ಸಾಮರಸ್ಯಕ್ಕಾಗಿ ಪ್ಯಾರಿಸ್ ಶಾಂತಿ ಸಭೆ ನಡೆಸಲಾಯಿತು. ದೇಶಗಳ ಜಗಳವನ್ನು ಬಗೆಹರಿಸುವಲ್ಲಿ ಇದು ಯಶಸ್ವಿಯಾಯಿತು. ಅಂತಾರಾಷ್ಟ್ರೀಯ ಸಹಕಾರಕ್ಕಾಗಿ ಇದ್ದ ಲೀಗ್ ಆಫ್ ನೇಷನ್ಸ್ ವಿಶ್ವ ಶಾಂತಿ ಸ್ಥಾಪನೆಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿತ್ತು. ಮಂಚೂರಿಯಾದ ಜಪಾನಿಯರ ಆಕ್ರಮಣ, ಎರಡನೇ ಇಟಲಿ ಎಥಿಯೋಪಿಯಾ ಯುದ್ಧ, ಎರಡನೇ ಮಹಾಯುದ್ಧಕ್ಕೆ ನಾಂದಿಯಾದ ನಾಜಿ ಯುದ್ಧ ಇತ್ಯಾದಿಗಳನ್ನು ಬಗೆಹರಿಸಲು ಈ ಲೀಗ್ ವಿಫಲವಾಯಿತು. ಮಾನವನ ಇತಿಹಾಸದಲ್ಲಿಯೇ ಕಂಡು ಕೇಳರಿಯದ ರೀತಿಯಲ್ಲಿ ಸಾವು ನೋವು ಉಂಟು ಮಾಡಿದ ಎರಡು ಮಹಾಯುದ್ಧಗಳನ್ನು ತಡೆಯುವಲ್ಲಿ ಲೀಗ್ ಆಫ್ ನೇಷನ್ಸ್ ವಿಫಲಗೊಂಡಿದ್ದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಆರಂಭಕ್ಕೆ ನಾಂದಿ ಹಾಡಿತು. ಜಾಗತಿಕ ಸಹಕಾರ ಹಾಗೂ ಶಾಂತಿಗಾಗಿ ಇನ್ನೊಂದು ಸಂಸ್ಥೆಯ ಸ್ಥಾಪನೆಯ ಅಗತ್ಯ ಮನಗಂಡ ಅಮೆರಿಕಾದ ಅಧ್ಯಕ್ಷ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಇಂಗ್ಲೆಂಡ್ನ ಚರ್ಚಿಲ್, ರಷ್ಯಾದ ಜೋಸೆಫ್ ಸ್ಟಾಲಿನ್ರ ಸತತ ಪ್ರಯತ್ನದಿಂದ ವಿಶ್ವಸಂಸ್ಥೆಯು ಸ್ಥಾಪನೆಯಾಯಿತು. 1945 ಅಕ್ಟೋಬರ್ 24ರಂದು ಭದ್ರತಾ ಮಂಡಳಿ ಸ್ಥಾಪನೆಗೆ ಹೆಚ್ಚಿನ ಮತಗಳು ಬಿದ್ದವು. 1946 ಜನವರಿ 27ರಂದು ಭದ್ರತಾ ಸಮಿತಿಯ ಮೊದಲ ಸಭೆಯು ಲಂಡನ್ನ ಚರ್ಚ್ ಹೌಸ್ನಲ್ಲಿ ನಡೆಯಿತು. ಫ್ರಾನ್ಸ್, ರಷ್ಯಾ ಫೆಡರೇಷನ್, ಇಂಗ್ಲೆಂಡ್ ಮತ್ತು ಅಮೆರಿಕ ದೇಶಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳಾಗಿವೆ. 10 ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳಿವೆ. 60ಕ್ಕೂ ಹೆಚ್ಚು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಇನ್ನೂ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳಾಗಿಲ್ಲ. ಭಾರತಕ್ಕೆ ಸದಸ್ಯತ್ವ ನೀಡಲು ಚೀನಾ ಅಡ್ಡಗಾಲು ಹಾಕುತ್ತಿದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.